ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುದ್ದಿ ಟಿ ವಿ ವೀಕ್ಲಿ ಎನ್ಕೌಂಟರ್ ಇಂದಿನ ಅತಿಥಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕವಿಗಳಾದ ಪ್ರೊಫೆಸರ್ ಎಸ್ ಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಾರ್ಯಕ್ಕೆ ಸ್ವಾಗತ ಸೊ ಅಂತೂ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷಗಿರಿ ಸಿಕ್ ತಮಗೆ ಕಾಂಗ್ರೆಸ್ ಪರ ಅನ್ನುವುದಕ್ಕಿಂತ ಒಂದು ಸಿದ್ಧಾಂತದ ಪರವಾಗಿ ನಾವು ಪ್ರಚಾರ ಮಾಡಿದ್ದು ಸೊ ಹಾಗಾದರೆ ಸಿದ್ಧಾಂತ ಅಂದರೆ ಯಾವುದು ನಿಮ್ಮದು ಸಿದ್ಧಾಂತ ಅಂದರೆ ಕೋಮುವಾದಿ ವಿರುದ್ಧವಾದ ಒಂದು ಸಿದ್ಧಾಂತ ಅಂದರೆ ಕಾಂಗ್ರೆಸ್ ಮಾತ್ರ ಪ್ರಜಾಸತ್ತಾತ್ಮಕವಾದ ಜಾತ್ಯತೀತವಾದ ಒಂದು ಸಿದ್ಧಾಂತ ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಮಾತ್ರ ಆಶಾದಾಯಕವಾದ ಒಂದು ವಾತಾವರಣದಲ್ಲಿ ಇದ್ದಂಥ ಸಂದರ್ಭದೊಳಗೆ ಅದಕ್ಕೆ ನಾವು ಒಂದು ರೀತಿಯಲ್ಲಿ ಬೆಂಬಲ ಕೊಡಬೇಕಾಗಿದ್ದು ನೈತಿಕವಾದ ಅಧಿಕಾರ ಹಕ್ಕು ಅಂತ ತಿಳ್ಕೊಂಡು ಕರ್ತವ್ಯ ಅಂತ ತಿಳ್ಕೊಂಡು ನಾವು ಭಾಗವಹಿಸಿದ್ದೆ ಅಂದರೆ ಪ್ರೊಫೆಸರ್ ಅವರೇ ಈಗಲೂ ಕೂಡ ಕಾಂಗ್ರೆಸ್ನ ಬೆಂಬಲಿಗರ ಈಗಲೂ ಕಾಂಗ್ರೆಸ್ಸಿನ ಬೆಂಬಲಿಗರು ಅನ್ನೋದಕ್ಕಿಂತ ಹೆಚ್ಚಿನಾಗಿ ಇವತ್ತೂ ಕೂಡ ನಾವು ಕೋಮುವಾದಿ ವಿರುದ್ಧ ನಿಲುವಿನಲ್ಲಿ ನಿಂತವರು ಸೊ ನಾಳೆ ಕಾಂಗ್ರೆಸ್ ಪರವಾಗಿ ತಾವು ನಂಜನಗೂಡಲ್ಲಿ ಚುನಾವಣೆ ನಡೆದರೆ ಮತ್ತೆ ಪ್ರಚಾರಕ್ಕೆ ಹೋಗ್ತಾರೆ ಅದು ಯೋಚಿಸಿ ಯಾಕೆ ಯಾಕೆಂತಂದ್ರೆ ನಿಮ್ಮ ಹತ್ರ ಫಿಫ್ಟಿ ಫಿಫ್ಟಿ ಅಡ್ಗೋಡೆ ಮೇಲೆ ಇದ್ದಾರೆ ಇಲ್ಲ ಅಡ್ಗೋಡೆ ಪ್ರಶ್ನೆ ಅಲ್ಲ ಇದು ಅಡ್ಗೋಡೆಗಿಂತ ಹೆಚ್ಚಿನಾಗಿ ಸೈದ್ಧಾಂತಿಕವಾದ ನಿಲುವು ಸೈದ್ಧಾಂತಿಕ ಯಾವುದಲ್ಲಿ ಒಬ್ಬ ದಲಿತನ ಇದಾರೆ ಇನ್ನೊಬ್ಬರು ಯಾರೊಬ್ಬರು ನಿಲ್ತಾರಲ್ಲಿ ಈ ಪ್ರಶ್ನೆ ಇರತಕ್ಕಂಥದ್ದು ಅಲ್ಲಿ ಸೈದ್ಧಾಂತಿಕ ಬರೋದಿಲ್ಲ ಪ್ರತಿಷ್ಠಿತ ರಾಜಕಾರಣ ಚಿತ್ರ ವರ್ಷಸ್ ಶ್ರೀನಿವಾಸ ಇದು ಒಂದು ಮರುಚುನಾವಣೆ ಇದು ಮರುಚುನಾವಣೆಗೂ ಕೂಡ ಸಾಮಾನ್ಯವಾದ ಚುನಾವಣೆಗೂ ಕೂಡ ಜನರಲ್ ಎಲೆಕ್ಷನ್ ಏನಿದೆಯಲ್ಲ ಅದಕ್ಕೂ ನೀವು ಕಂಪೇರ್ ಮಾಡೋದಲ್ಲ ಸೊ ಅಂದರೆ ಬೈ ಎಲೆಕ್ಷನ್ ತಾವು ಹೋಗೋಲ್ಲ ಅದು ನಾನು ಹೇಳೋಕ್ಕಾಗೋಲ್ಲ ಯಾಕೆ ಅಂತಂದಾಗ ಸನ್ನಿವೇಶ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಇರುತ್ತೆ ಕೋಮುವಾದಿ ಪಕ್ಷದ ಪ್ರಚಾರ ಯಾವ ತರಹದಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ಮುಂದೆ ವೇಟ್ ಆ್ಯಂಡ್ ವಾಚ್ ಅನ್ನೋವಂಥ ತಂತ್ರಜ್ಞಾನ ತಂತ್ರ ಅಲ್ಲ ಅದು ವೇಟ್ ಆ್ಯಂಡ್ ವಾಚ್ ಅನ್ನೋದೂ ಕೂಡ ನಮ್ಮ ಪ್ರಜಾಸತ್ತಾತ್ಮಕವಾದ ವ್ಯವಸ್ಥೆಯ ಒಳಗೆ ಒಂದು ರೀತಿಯೊಳಗೆ ಒಂದು ಪವರ್ ಅನ್ನೋದ್ರ ಮೇಲೆ ಇರುತ್ತಲ್ಲ ಅದ್ರ ಮೇಲೆ ನಾವು ಗಾಳಿ ಗಾಳಿಯ ಪ್ರಶ್ನೆ ಅಲ್ಲ ಇದು ಕೋಮುವಾದಿ ವಿರುದ್ಧದ ನಿಲುವಿನ ಪ್ರಶ್ನೆ ಕೋಮುವಾದಿ ವಿರುದ್ಧ ಕಾಂಗ್ರೆಸ್ ಒಂದೇ ಮಾತ್ರ ಸಶಕ್ತ ಅನ್ನುವಂಥ ನಿಮ್ಮ ನಂಬಿಕೆನೇ ಅದೊಂದು ರೀತಿ ಗಾಳಿಪಟ ಅಂತ ಇಲ್ಲ ಸಾಧ್ಯವಿಲ್ಲ ಅಂತಂದ್ರೆ ಕರ್ನಾಟಕದ ಮಟ್ಟಿನಲ್ಲಿ ಹೇಳಬೇಕು ಅಂತಂದಾಗ ಕೋಮುವಾದಿ ಶಕ್ತಿಯನ್ನು ವಿರೋಧಿಸುವುದಕ್ಕೆ ಇರತಕ್ಕಂಥ ನೈತಿಕವಾದ ಶಕ್ತಿ ಕಾಂಗ್ರೆಸ್ಸಿಗೆ ಮಾತ್ರ ಯಾಕೆ ಅಂತಂತಂದರೆ ಜೆ ಡಿ ಎಸ್ ಒಂದು ಸಂದರ್ಭದೊಳಗೆ ಕೋಮುವಾದಿ ಪಕ್ಷದ ಜ್ಯೋತಿಯಲ್ಲಿ ಕೈ ಪಕ್ಷ ಸೊ ಅಂದರೆ ತಾವು ಕಾಂಗ್ರೆಸ್ನ ನೋಡ್ತಾ ಇರೋದು ಸಿದ್ದರಾಮಯ್ಯ ತಮ್ಮ ಕುಲಬಾಂಧ್ರು ಅನ್ನೋ ಕಾರಣಕ್ಕೆ ಅಲ್ಲಿ ನೋಡ್ತಾ ಇದ್ರ ಖಂಡಿತ ಇಲ್ಲ ಸೊ ಹಿಂದೆ ನೀವು ಕಾಂಗ್ರೆಸ್ ಪರವಾಗಿ ನಿಂತಿರಲಿಲ್ಲ ಯಾವುದು ಹಿಂದೆ ಅನೇಕ ಅನೇಕ ಇರ್ಬೋದು ನಾನು ಮುಂಚೆಯಿಂದಲೂ ಕೂಡ ಪರೋಕ್ಷವಾಗಿ ಯಾವತ್ತೂ ಕೂಡ ರಾಜಕೀಯ ಇಳಿದವನು ನೇರವಾಗಿ ರಾಜಕೀಯ ಕೇಳಿದವನಲ್ಲ ನಿವೃತ್ತಿಯ ನಂತರದೊಳಗೆ ರಾಜಕೀಯ ನಿಲುವನ್ನು ತೆಗೆದುಕೊಂಡವನು ನಾವು ಬಂದಿರತಕ್ಕಂಥದ್ದು ಲೋಹಿಯಾ ಸಿದ್ಧಾಂತದ ಹಿನ್ನೆಲೆಯೊಳಗೆ ಲೋಹಿಯಾ ಸಿದ್ಧಾಂತ ಕಾಂಗ್ರೆಸ್ ವಿರೋಧನೇ ಮೊದಲಿಂದಲೂ ಕೂಡ ಕಾಂಗ್ರೆಸ್ ವಿರೋಧವೇನೇ ಆದರೆ ಲೋಹಿಯಾ ಸಿದ್ಧಾಂತ ಕಾಂಗ್ರೆಸ್ಗೆ ವಿರೋಧವಾಗಿರಬೇಕು ಅಂತಂದರೆ ಸಮಯ ಸಂದರ್ಭಗಳ ಸಂದರ್ಭ ನಿಲುವಿನಲ್ಲಿ ಅದು ಬದಲಾಗಬಾರ್ದು ಅಂತ ಇಲ್ಲ ಸೊ ಚಂಪಾ ಅವರು ಹೇಳೋ ಪ್ರಕಾರ ನೀವು ಕಾಂಬೂಜಿ ಗುರುಪ್ನ ನಾಯಕರು ಅಂತ ಹೇಳ್ಬೋದು ಆ ಕಾಂಗ್ರೆಸ್ ಬುದ್ಧಿಜೀವಿ ಅದೇ ಮಾತನ್ನು ತಿರುಗಿಸಿ ಚಂಪಾ ಅವ್ರಿಗೂ ಹೇಳಬೇಕಾಗುತ್ತೆ ಯಾಕೆ ಅಂತಂತಂದರೆ ಒಂದು ಉದ್ದಕ್ಕೂ ಒಂದು ಕೋಮುವಾದಿ ಪಕ್ಷದಲ್ಲಿ ಇದ್ದಂಥ ವ್ಯಕ್ತಿ ಹೊರಕ್ಕೆ ಬಂದು ಕಟ್ಟಿದಂಥ ಪಕ್ಷ ಜ್ಯೋತಿಗಳಿಗೆ ಚಂಪ ಅವರು ಐಡೆಂಟಿಫೈ ಮಾಡಿಕೊಂಡಿದ್ದು ಯಾವ ತರಹದಲ್ಲಿ ಸಮರ್ಥನೀಯ ಚಂಪ ಹೇಳಿದ್ರೆ ವಾಪಸ್ ಈಗ ಅದು ಬಿಜೆಪಿ ಅದು ಗೊತ್ತಿದ್ದಿದ್ದು ಸತ್ಯ ಎಲ್ಲ ಅವರ ಅಮೂಲಾಗ್ರವಾದ ವ್ಯಕ್ತಿತ್ವವನ್ನು ನೋಡಿದಾಗ ನಡವಳಿಕೆಯನ್ನು ನೋಡಿದಾಗ ಅದು ಬದಲಾಗುವ ವ್ಯಕ್ತಿತ್ವ ಅಂತ ಗೊತ್ತಿರೋದ್ರೊ ಹಗಲು ಕಂಡು ಬಾವಿಗೆ ಇರುಳು ಬೀಳುವಂಥ ಹೊತ್ತಿನ ನಾಟಕ ಚಂಪಾ ಮಾಡಿದ್ದು ಆಗ ಸೊ ಚಂಪ ಕೂಡ ಜಿ ಪಿ ಜೊತೆ ಸೇರಿದ್ದು ಒಂದು ರಾಜಕೀಯ ನಾಟಕನೇ ಅದು ಖಂಡಿತ ರಾಜಕೀಯ ನಾಟಕವೂ ಏನೋ ಗೊತ್ತಿಲ್ಲ ಪ್ರಾದೇಶಿಕ ಪಕ್ಷದ ಬಗ್ಗೆ ಇರತಕ್ಕಂಥ ಒಂದು ಮೊದಲಿನ ಧೋರಣೆ ಇದೆ ಅವ್ರು ಹೇಳ್ತಾ ಇದ್ರು ಪ್ರಾದೇಶಿಕ ಪಕ್ಷ ಬೇಕು ಯಾರೊಬ್ರು ಬಂದಿದ್ದಾರೆ ಅದು ಕೈ ನಾನು ಪ್ರಾದೇಶಿಕ ಪಕ್ಷ ಕಟ್ಟುವಂಥ ವ್ಯಕ್ತಿಯ ನಿಲುವು ಇದೆಯಲ್ಲ ನಿಲುವು ಎಂಥದ್ದು ಅನ್ನೋದ್ರ ಬಗ್ಗೆ ಚಂಪಾ ಯೋಚನೆ ಮಾಡಬೇಕಾಗಿತ್ತು ಸೊ ಅಂದರೆ ನೀವು ಈಗಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಬೇರೆ ಪರ್ಯಾಯವಾದಂತ ನಿಮ್ಮ ತಾತ್ವಿಕ ಶಕ್ತಿಗೆ ಅಥವಾ ತಾತ್ವಿಕ ನಿಲುವಿಗೆ ಪಕ್ಷ ಇಲ್ಲ ಇಲ್ಲ ಸೊ ಹಾಗಂತ ಅವ್ರು ಕಾಂಗ್ರೆಸ್ನ ಬೆಂಬಲಿಸ್ತೀರಂತ ಐತಿ ಮುಂದಿನ ಕೂಡ ಮುಂದೆಯೂ ಕೂಡ ಅಂತ ಅನ್ನೋದು ನಾನು ಹೇಳ್ತಾ ಇದ್ದಲ್ಲ ನಾವು ಒಂದು ಏಕೆ ಅಂತಂದರೆ ಕಾಂಗ್ರೆಸ್ ವಕ್ತಾರ ರೀತಿ ಒಳಗಿರೋರಲ್ಲ ನಾವು ಅಲ್ಲ ನೀವು ಅಧಿಕೃತ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿದ್ರೆ ನೀವು ಕೊಡಿ ಅಂತ ಕೇಳಿಲ್ಲ ಒಂದು ಒತ್ತಡ ಶಕ್ತಿ ಆಗ್ತಾವ ಇರಲಿಲ್ಲ ಕಾರ್ನಾಡ್ ಇರ್ಬೋದು ಪ್ರೊಫೆಸರ್ ಕೆ ಎಂ ಮರಳಿ ಸಿದ್ದಪ್ಪ ಇರ್ಬೋದು ತಾವಿರ್ಬೋದು ಜಿ ಕೆ ಗುಂದ್ರ ಇರ್ಬೋದು ಅನೇಕ ಸಾಹಿತ್ಯ ಕಲಾವಿದ ಲೇಖಕರು ಅನಂತ ಮೂರ್ತಿ ಇರಬಹುದು ಎಲ್ಲರೂ ಕೂಡ ತಾವು ಚುನಾವಣಾ ಅಖಾಡದಲ್ಲಿ ಕಾರ್ಯಕರ್ತರ ತರನೇ ಚುನಾವಣಾ ಪ್ರಚಾರ ಮಾಡಿದ್ರಿ ಕಳೆದ ಸಾಮಾನ್ಯ ಚುನಾವಣೆಯ ಸಂದರ್ಭದೊಳಗೆ ನೀವು ಹೇಳಿದ ಹೆಸರನ್ನವರೆಲ್ಲರೂ ಕೂಡ ನೇರವಾಗಿ ಗುರುತಿಸ್ಕೊಂಡು ನಾವು ಬೇರೆಯವ್ರ ರೀತಿಯೊಳಗೆ ಒಂದು ಪಕ್ಷದಲ್ಲಿ ಹೊರಗಡೆಗೆ ತೋರಿಸ್ಕೊಳ್ತಕ್ಕಂಥದ್ದು ವೇದಿಕೆಯಲ್ಲಿ ಇನ್ನೊಂದು ಸಿದ್ಧಾಂತವನ್ನು ಹೇಳ್ತಕ್ಕಂಥದ್ದು ಮತ್ತು ಇನ್ನೊಂದು ಒಳ ಸಂಬಂಧದಲ್ಲಿ ಜಾತಿ ವ್ಯವಸ್ಥೆ ಜಾತಿ ಬಾಂಧವರ ಜೊತೆಯಲ್ಲಿ ಕೈ ಜೋಡಿಸತಕ್ಕಂಥದ್ದು ಈ ಕೆಲಸವನ್ನು ಮಾಡಿದ ಹಿಪೋಕ್ರಸಿ ರಾಜಕಾರಣ ಮಾಡಿಲ್ಲ ಇವತ್ತಿಗೂ ಕೂಡ ನೇರವಾದ ಅಂದರೆ ನಿಮ್ಮ ಸಾಹಿತ್ಯಿಕ ವಲಯದಲ್ಲಿ ಬುದ್ಧಿಜೀವಾದಲ್ಲೂ ಕೂಡ ಹಿಪೋಕ್ರಸಿ ಜನ ಇದ್ದಾರೆ ಖಂಡಿತ ಖಂಡಿತ ಇದೆ ಆ ತರಹದ ಹಿಪೋಕ್ರಸಿಯನ್ನು ನಾವು ಮಾಡ್ತಾ ಇಲ್ಲ ತಾವು ಯಾವ ತಾತ್ವಿಕ ತಳಹದಿ ಮೇಲೆ ಒಂದು ಪಕ್ಷವನ್ನು ಬೆಂಬಲಿಸಿದ್ದೀರೋ ಈಗಲೂ ಕೂಡ ಅದ್ರ ಬಗ್ಗೆ ತಮ್ಮ ಬದ್ಧತೆ ಇದೆ ಇದೆ ಅದೇ ಪಕ್ಷ ಇವತ್ತು ರಾಜ್ಯದಲ್ಲಿ ನಡೆದಂಥ ಕೋಮು ವಾದದ ಅನೇಕ ವಿಚಾರಗಳಲ್ಲಿ ಕಾಂಗ್ರೆಸ್ ಅದನ್ನು ತಡೆಯೋದ್ರಲ್ಲಿ ಸಶಕ್ತವಾಗಿಲ್ಲ ಅದು ತಾವು ಒಪ್ಕೊಳ್ಳಲ್ಲ ಒಪ್ಕೊಳ್ತೀವಿ ಅದು ಕಾಂಗ್ರೆಸ್ ಫೇಲ್ ಆಗಿದೆ ಕಾಂಗ್ರೆಸ್ ಫೇಲ್ ಆಗಿದೆ ಅಂತಲ್ಲ ಸಂಪೂರ್ಣವಾದ ರೀತಿಯೊಳಗೆ ಫೈಲಾಗಿದೆ ಅಂತಲ್ಲ ಸಂಪೂರ್ಣವಾದ ರೀತಿಯಲ್ಲಿ ಗೆಲುವಾಗಿದೆ ಅಂತಲೂ ಅಲ್ಲ ಹಿನ್ನಡೆ ಮುನ್ನಡೆಗಳಿದ್ದೇ ಇವೆ ಈ ಕಾಂಟೆಸ ಕಾರು ಮತ್ತು ಬಂಡಾಯ ಅನ್ನುವಂಥದ್ದು ಪ್ರೊಫೆಸರ್ ಬರ್ಗ ರಾಮಚಂದ್ರಪ್ಪ ವಿಚಾರದಲ್ಲೂ ಕೂಡ ಅನೇಕ ಚರ್ಚೆ ಆಯಿತು ಸೊ ತಾವು ಕೂಡ ವಿಧಾನಸೌಧ ಮೂರನೇ ಮಹಡಿ ಹತ್ತಿದಿರಿ ಸೊ ಹಾಗಾದ್ರೆ ನಿಮ್ಮ ಬಂಡಾಯದ ಮನೋವರ್ತಿ ನೀವು ಬಂಡಾಯ ಚಳವಳಿ ಜೊತೆ ನೇರವಾಗಿ ಉರ್ಸ್ಕೊಂಡಿಲ್ಲ ಆದ್ರೆ ನಿಮ್ಮ ಪ್ರವೃತ್ತಿ ಬಂಡಾಯನೇ ಆದರೂ ಕೂಡ ಬಂಡಾಯಕ್ಕೆ ತಾವು ತಲೆ ಬಾಕ್ತೀರಾ ಅಥವಾ ಬಂಡಾಯಕ್ಕೆ ತಾವು ಬೆನ್ ಕೊಡ್ತೀರಾ ನಾನು ಬಂಡಾಯದ ಸೈದ್ಧಾಂತಿಕವಾದ ನಿಲುವುಗಳೆಲ್ಲವನ್ನು ಕೂಡ ಉದ್ದಕ್ಕೂ ಬೆಂಬಲಿಸ್ಕೊಂಡು ಬಂದವನು ಬಟ್ ಅದರ ಅಲ್ಲ ಬಹಳ ಮುಖ್ಯವಾಗಿ ನಮ್ಮ ಕನ್ನಡ ಸಾಹಿತ್ಯವೇನೇ ಒಂದು ಪ್ರತಿಭಟನಾತ್ಮಕವಾದ ನೆಲೆಯೊಳಗೆ ಅರಳಿಕೊಂಡು ಬಂದ ಸಾಹಿತ್ಯ ಬಂಡಾಯದ ಏಣಿ ಕೂಡ ಅನೇಕ ಸಲ ಫೋಲ್ಡಿಂಗ್ ಥರ ಆಗಿದೆ ಆರೋಪ ಆರೋಪಿದೆ ಬಂಡಾಯದ ಏಣಿ ನೇರವಾಗಿರಬೇಕು ಅದು ಅನೇಕ ಸಲ ಈ ಫೋಲ್ಡಿಂಗ್ ಥರ ಆಗಿದೆ ಫೋಲ್ಡಿಂಗ್ ಚೇರ್ ಥರ ಅನ್ನುವಂಥ ಆರೋಪಿದೆ ಆಗಿರಬಹುದು ತಾವು ತೂ ದೂರದಿಂದ ನೋಡಿದಿರಿ ನಾನು ಅದಕ್ಕೆ ಟೀಕಾಕಾರನು ಕೂಡ ಆಗಿದ್ದೇನೆ ನಿಮ್ಮ ಹಾಗೇನೇ ಸೊ ಬಂಡಾಯದ ಏಣಿ ಕೂಡ ಅನೇಕ ಸಲ ಅದು ಬಾಗಿ ಆಗಬಾರದು ಹಾಗಾಗಬಾರದು ಅಂತಕ್ಕಂಥ ರೀತಿ ಪ್ರೊಫೆಸರ್ ಬರ್ಗೂರ್ ರಾಮಚಂದ್ರಪ್ಪ ಮತ್ತು ಪ್ರೊಫೆಸರ್ ಎಸ್ ಸಿ ಸಿದ್ದರಾಮಯ್ಯ ಇಬ್ರು ಕೂಡ ತುಮಕೂರಿನ ಸೇರಿದವರು ಹೌದು ತಾವು ಇಬ್ರು ಹಳೆಯ ಸ್ನೇಹಿತರು ಈಗಲೂ ಸ್ನೇಹಿತರೆ ನಿಮ್ಮ ಒಂದು ಪುಸ್ತಕ ಬರೆದಿದ್ದಾರೆ ಸೊ ಇವತ್ತಿಗೂ ತಾವು ಬರ್ಗೂರ್ ನೀವು ಇಬ್ಬರು ಕೂಡ ಸಾಹಿತ್ಯಿಕವಾಗಿ ರಾಜಕೀಯವಾಗಿ ವೈರಿಗೊಳನ ಆರೋಪ ಇದೆ ಹೌದಾ ಇಲ್ಲ ಸುಳ್ಳು ಅದು ಜಾತಿ ಕಾರಣಕ್ಕನೋ ಇಲ್ಲ ಅಥವಾ ಪ್ರತಿಷ್ಠೆ ಕಾರಣಕ್ಕನೋ ಎರಡು ನೆಲೆಯಲ್ಲಿ ನಿಂತು ನೋಡ್ತೀರಿ ಅಂತ ಒಂದು ಸೈದ್ಧಾಂತಿಕವಾಗಿ ನಾವಿಬ್ರು ಕೂಡ ಸಮಾನಶೀಲವಾದ ನೆಲೆಯೊಳಗೇ ಬರ್ತಾ ಇರುವಂಥವ್ರು ಆಮೇಲೆ ನೀವು ಹೇಳೋ ಒಳಗಿನ ದ್ವೇಷ ಮತ್ತು ವೈರ ಅನ್ನೋದು ಇದೆಯಲ್ಲ ಅದನ್ನು ನಾನು ಹೇಳೋದು ವೈರ ಅಂದ್ರೆ ಹೊಡೆದಾಟ ಬಡದಾಟ ಆ ಥರದ್ದಲ್ಲ ನಿಮ್ಮ ಸೊ ನಿಮಗೂ ಅವ್ರಿಗೆ ಆಗೋಲ್ಲ ಅದು ಅರ್ಧ ಹಸಿ ಸುಳ್ಳದು ಸೊ ಅರ್ಧ ಸತ್ಯ ಇರಬಹುದು ಅರ್ಧ ಹಸಿ ಸುಳ್ಳು ಇದೆ ಅಂದರೆ ಅರ್ಧ ಸತ್ಯ ಇದೆ ಅನ್ನಿರಬಹುದು ಸೊ ಪ್ರೊಫೆಸರ್ ನಿಮ್ಮ ಜೊತೆ ಇನ್ನಷ್ಟು ವಿಷಯ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಒಂದು ರೀ ಎನ್ಕೌಂಟ್ರಿಗೆ ಮತ್ತೆ ಸ್ವಾಗತ ಸೊ ನಾನು ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗ್ತಾ ಇದ್ದ ಹಾಗೆ ಒಂದು ಹೊಸ ಸಂಚಲನ ಬರಬೇಕು ಯಾಕಂತಂದರೆ ಕನ್ನಡ ಒಂದು ತಾಂತ್ರಿಕವಾಗಿ ನೋಡೋದಾದರೆ ಕನ್ನಡ ತನ್ನೋವಂಥದ್ದು ಒಂದು ಭಾವನಾತ್ಮಕವಾಗಿರ್ತಕ್ಕಂಥದ್ದು ಬದುಕು ಅದು ಅದೊಂದು ಭವಿಷ್ಯ ಈ ಕನ್ನಡತನದ ಪ್ರಶ್ನೆ ಬಂದಾಗ ತಾವು ಅನೇಕ ಸಂದರ್ಭದಲ್ಲಿ ಸಾಹಿತ್ಯಿಕವಾಗಿ ತಮ್ಮನ್ನು ದೂರ ಇಟ್ಟಿದ್ದಾರೆ ಅನ್ನೋಂಥ ಒಂದು ಆರೋಪ ಕೂಡ ಇದೆ ಕಡೆಗಣಿಸುವ ಒಂದು ಪ್ರವೃತ್ತಿ ಸಾಹಿತ್ಯದ ಸೃಜನಶೀಲ ಸಾಹಿತ್ಯದಲ್ಲಿ ಏನೇನು ಅಂತ ನಾನೊಬ್ಬನೇ ಅಲ್ಲ ನನ್ನಂಥವರು ಬಹಳ ಜನ ಇದ್ದಾರೆ ನಮ್ಮ ಕನ್ನಡ ಸಾಹಿತ್ಯದೊಳಗೆ ಗಟ್ಟಿಯಾದ ಸಾಹಿತ್ಯವನ್ನು ಬರೆದು ಕೂಡ ಗಮನಕ್ಕೆ ಬರದೇ ಹೋಗುವಂಥ ನಮ್ಮ ಸಾಂಸ್ಕೃತಿಕ ರಾಜಕಾರಣದ ಪಿತೂರಿಗೆ ಒಳಗಾದಂಥವರಿದ್ದಾರೆ ಉದಾಹರಣೆಗೆ ನಮ್ಮ ವಾರಿಗೆಯ ಒಬ್ಬನ ಹೆಸರನ್ನು ಹೇಳ್ಬೋದು ಅಂದರೆ ಸುರುದ್ರಮೂರ್ತಿಶಾಸ್ತ್ರಿ ಬಹಳ ಒಂದು ರೀತಿಯಲ್ಲಿ ಸಂಶೋಧನಾತ್ಮಕವಾದ ನೆಲೆಯೊಳಗೆ ಐತಿಹಾಸಿಕ ವ್ಯಕ್ತಿಗಳನ್ನು ತೆಗೆದುಕೊಂಡು ತತ್ಕಾಲೀನ ಸಮಸ್ಯೆಗಳೆಲ್ಲವನ್ನು ಕೂಡ ಮುಖಾಮುಖಿಯಾಗಿಸಿದಂತೆ ಒಳ್ಳೆ ಕಾದಂಬರಿಗಳನ್ನು ಕಟ್ಟಿದ್ದಾರೆ ಅಶೋಕನ ಬಗ್ಗೆ ಕಟ್ಟಿದ್ದಾರೆ ಔರಂಗಜೇಬ್ ಬಗ್ಗೆ ಕಟ್ಟಿದ್ದಾರೆ ಈ ಥರದ ಬಹಳಷ್ಟು ಕಾದಂಬರಿಗಳನ್ನು ಬರೆದಿದ್ದಾರೆ ಆದರೆ ಆ ಮನುಷ್ಯ ಎಲ್ಲೂ ಕೂಡ ಚರ್ಚೆಗೆ ಬರ್ತಾ ಇಲ್ಲ ಜನಪ್ರಿಯ ಸಾಹಿತ್ಯ ಎನ್ನುವ ನೆಲೆಯಲ್ಲೂ ಕೂಡ ಗುರುತಿಸ್ತಾ ಇಲ್ಲ ಈ ಹೊತ್ತು ಪ್ರತಿಷ್ಠಿತವಾಗಿರ್ತಕ್ಕಂಥ ಎಷ್ಟೋ ಸಾಹಿತಿಗಳಿಗಿಂತ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಒಬ್ಬ ಬರಹಗಾರ ಅಂತ ನಾನು ಆ ಥರದ್ದು ಭಾಳ ಜನ ಇದ್ದಾನೆ ಸಂಸ್ಕೃತಿ ಅಂದ ತಕ್ಷಣ ಶ್ರಮ ಇದೆ ಅನ್ನುವಂಥ ಕಲ್ಪನೆ ಅಂತ ಶ್ರಮ ಇಲ್ಲದೆ ಇರುವಾಗ ಸಂಸ್ಕೃತಿ ಇರಕ್ಕೆ ಇಲ್ಲ ಶ್ರಮ ಮತ್ತು ಸಂಸ್ಕೃತಿ ಒಂದಕ್ಕೊಂದು ಗರ್ಭದಲ್ಲಿ ಇರತಕ್ಕಂಥದ್ದು ಖಂಡಿತ ಸೊ ಶ್ರಮ ಸಂಸ್ಕೃತಿಯ ಭಾಗವಾಗಿ ತಾವು ಬರಿತಾ ಬಂದ್ರಿ ಭಾಳಷ್ಟು ಸೃಜನಶೀಲ ಸಾಹಿತ್ಯ ನವ್ಯ ನವೋದಯ ಅಂತೇಳಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಾದರೂ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡ್ರು ಚಂಪೇಳ ಪ್ರಕಾರ ಕೆಲವರು ಪಡ್ಕೊಂಡ್ರು ಕೆಲವರು ಹೊಡ್ಕೊಂಡ್ರು ಅನ್ನುವಂಥದ್ದು ಸೊ ಹಾಗಾದರೆ ನೀವು ನೆಲಮೂಲ ಸಂಸ್ಕೃತಿಯಲ್ಲಿ ನೆಲದಲ್ಲಿ ಹೂದು ಹೂದು ಹೋಗ್ಬಿಟ್ರ ಅನ್ನೋಂಥ ಒಂದು ಅನುಮಾನ ಒಂದು ದೊಡ್ಡ ಪ್ರಶ್ನೆ ನಮ್ಮಲ್ಲಿ ಮೊದಲೇ ನಮ್ಮದು ಜಾನಪದ ಪರಂಪರೆಯ ನೆಲೆ ಜಾನಪದ ಪರಂಪರೆಯೊಳಗೆ ಒಂದೇನು ಅಂತಂದರೆ ಅವರೆಲ್ಲರೂ ಕೂಡ ಅಕಾಯ ಚರಿತರು ಅಕಾಯ ಚರಿತರು ಅಂದರೆ ಕಾಯ ಎಸ್ ಈ ದೇಹ ಈ ದೇಹಕ್ಕೊಂದು ಐಡೆಂಟಿಟಿ ಇದೆ ಮತ್ತು ಯಾವ ಜಾತಿ ಯಾವ ಧರ್ಮ ಈ ಯಾವ ಗುರುತುಗಳನ್ನು ಉಳಿಸಿಕೊಳ್ಳದ ರೀತಿಯೊಳಗೆ ನಿಷ್ಠೆಯ ನೆಲೆಯಲ್ಲಿ ಅರಳಿಕೊಂಡಂಥದ್ದು ಜಾನಪದ ಅದಕ್ಕೆ ಅದನ್ನು ಅಕಾಯಚರಿತರ ಸಾಹಿತ್ಯ ಅಂತ ಕರಿತೇವೆ ಅಲ್ಲಿ ಕಾಯಚರಿತ್ರೆದ್ಯಾರದು ಅಂತಂದರೆ ಈ ಅಕ್ಷರ ಬಲ್ಲ ಪಂಪ ಅವರ ಅಪ್ಪ ಯಾರು ಅಮ್ಮ ಯಾರು ಯಾವ ಧರ್ಮ ಯಾವ ಕಾಲ ಎಲ್ಲ ಗುರುತುಗಳನ್ನು ಕೂಡ ತಮ್ಮ ಅವತರಣಿಕೆ ಕಾವ್ಯದ ಅವತರಣಿಕೆ ಭಾಗದಲ್ಲಿ ಹೇಳ್ಕೊಂಡು ಬಿಡ್ತಾರೆ ಆದ್ದರಿಂದ ಅವರನ್ನು ಚರಿತ್ರು ಅಂತ ಕರಿತೇವೆ ನಮ್ಮ ಜನಪದರನ್ನು ಚರಿತ್ರು ಅಂತ ಕರೀತೇವೆ ನಮ್ಮ ಶರಣರನ್ನು ಇವೆರಡಕ್ಕೂ ಮಧ್ಯದವರು ಕಾಯಕ ಚರಿತರವರು ಈ ಹಿನ್ನೆಲೆಯಲ್ಲಿ ನಾನು ಕಾಯಕ ಮೂಲದವನು ಮತ್ತು ಕಾ ಅಕಾಯ ಮೂಲದವನು ಎಸ್ ನಾನು ಯಾಕಂದ್ರೆ ನಿಮ್ಮ ಎಡ ಕಾರಣದಿಂದಲೇ ಇವತ್ತು ನನಗೇನಾದರೂ ಒಂದು ಐಡೆಂಟಿಟಿ ಸಿಕ್ಕಿಲ್ಲ ಅಂದ್ರೂ ಕೂಡ ನನಗೆ ಯಾವ ಕೊರವೂ ಇಲ್ಲ ಈ ಸತಿಸಗಮನ ಪದ್ಧತಿಗೆ ವಿರುದ್ಧವಾದಂಥ ಒಂದು ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಕೂಡ ಹೆಣ್ಣನ್ನು ಬಲಿ ಕೊಡುವಂಥದ್ದು ಅದ್ರ ಹಿಂದ್ಗಡೆ ಇರತಕ್ಕಂಥ ಕಥೆಗಳ ಭಾಗವಾಗಿಂಥ ಒಂದು ಈ ಭಾಗೀರಥಿ ಅನ್ನೋಂಥ ಕಥೆ ಕೆರೆಗೆ ಹಾರ ಅನ್ನೋಂಥದ್ದು ಸೊ ಅದನ್ನು ನೀವು ಹೇಳ್ತಾ ಹೋಗ್ತೀರಿ ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದು ಕಟ್ಸ್ಯಾನೋ ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದು ಕಟ್ಸಾನೋ ಕೆರೆಯೊಂದು ಕಟ್ಸಾನೋ ಶೆರೆಮುಖ ನೀರಿಲ್ಲ ಶೆರೆಮುಖ ನೀರಿಲ್ಲ ಹೊತ್ತಿಗೆ ತೆಗೆಸ್ಯಾರೋ ಹೊತ್ತಿಗೆ ತಗಿಸ್ಯಾರೋ ಜೋಯಿಸ ಕೇಳ್ಯಾರು ದೇವರಲ್ಲ ದಿಂಡ್ರಲ್ಲ ದೆವ್ವಲ್ಲ ಭೂತಲ್ಲ ಹಿರಿಸ್ವಸಿ ಮಲ್ಲನ ಹಾರಾವ ಕೊಡಬೇಕು ಹಾರಾವ ಕೊಟ್ಟರೆ ನೀರು ಬೀಳುವಂದ್ರು ಹಿರಿಸ್ವಸಿನ ಕೊಟ್ಟಾರೆ ಹಿರಿತನಕ್ಕೆ ಯಾರಿಲ್ಲ ಸೊಸಿನ ಕೊಟ್ಟರೆ ಹಿರಿತಾನೆ ಯಾರಿಲ್ಲ ಸೊಸಿ ಬಾಗಿರತಿನ ಹಾರವ ಕೊಡಬೇಕು ಹಾರವ ಕೊಡಬೇಕಂತ ಮಾತಾತು ಮನೆಯಾಗ ಇಲ್ಲೇನಾದ್ರೂ ಮೇಲು ಕೀಳಿನ ಒಂದು ಪದ್ಧತಿ ಇದೆ ಅಂತ ಅಲ್ಲಿ ಕೆರೆಗೆ ಹಾರ ಅಲ್ಲಿ ಗಂಡ ಹೋಗಿ ಆ ಪ್ರೀತಿ ಮಾಡೋದಂತ ಅತ್ಯಂತ ಪ್ರೀತಿ ಹೆಂಡತಿನ ಸಾವು ತಾಳ್ಲಾರ್ದೆ ಆತ ಕೂಡ ಕೆರೆಗೆ ಹಾರಾಕ್ತವೆ ಅದು ಅದು ಗವಿಯಾಗಿ ತಾವು ಅದನ್ನು ಹುಡುಕಿ ಹೋಗಿದಾರೆ ನೋಡಿ ನಮ್ಮಲ್ಲಿ ಜನಪದ ಸಾಹಿತ್ಯವನ್ನು ವಿಶ್ಲೇಷಿಸಬೇಕಾದಾಗಲೂ ಕೂಡ ಕಾವ್ಯ ಮೀಮಾಂಸೆ ಅದು ಸಂಸ್ಕೃತ ಕಾವ್ಯ ಮೀಮಾಂಸೆ ಆ ಸಂಸ್ಕೃತ ಕಾವ್ಯ ಮೀಮಾಂಸೆಯ ಕಣ್ಣು ಪಟ್ಟಿಯೊಳಗೆ ಅವುಗಳನ್ನು ವ್ಯಾಖ್ಯಾನಿಸೋದಕ್ಕೆ ಹೋದಾಗ ಅವು ತಪ್ಪು ವ್ಯಾಖ್ಯಾನಗಳಾಗಿದ್ದಾವೆ ಕೆರೆಗೆಹಾರ ಜಾನಪದ ಮೂಲದಲ್ಲಿ ನೀವು ನೆಲ ಮೂಲದಲ್ಲಿ ಹುಡುಕಿರೋದು ಈಗ ಒಂದು ನಿಷ್ಠ ಕಾವ್ಯ ಅಷ್ಟೇ ಮಟ್ಟಿಗೆ ಮಾನವೀಯತೆಯನ್ನು ಮೌಲ್ಯವಾಗಿ ಇಟ್ಟುಕೊಂಡಂತೆ ಸ್ಪಂದಿಸಿದ ಕಾವ್ಯ ಅಲ್ಲಿ ಕೆರೆಗೆ ಬಲಿ ಹೋದದ್ದನ್ನು ಕುರಿತು ಹೇಳ್ತಾರಲ್ಲ ಹೇಳಬೇಕಾದಾಗ ಅದನ್ನು ಒಂದು ಮೌಲ್ಯವಾಗಿ ಪ್ರತಿಪಾದಿಸಿಲ್ಲ ಅದನ್ನು ಒಂದು ಬಲಿಯಾಗಿ ಒಂದು ದುರಂತವಾಗಿ ಆ ಕಾವ್ಯ ಇದೆ ಯಾಕೆಂದರೆ ಒಂದೇ ಒಂದು ಕೊನೆ ಇದನ್ನು ಹೇಳ್ಬಿಡ್ತೇನೆ ಆ ಬಂಗಾರದ ಬಟ್ಲನ್ನು ಬಿಟ್ಟು ಬರ್ತಾರೆ ಬಿಟ್ಟು ಬರಬೇಕಾದಾಗ ಆ ಹೊರಕ್ಕೆ ಬಂದ ಮೇಲೆ ಉದ್ದೇಶಪೂರ್ವಕವಾಗಿ ಮರ್ತು ಬಂದಿರ್ತಾರೆ ಹೊರಕ್ಕೆ ಬರ್ ಬಂದ ಮೇಲೆ ಹೇಳ್ತಾಳೆ ಅತ್ತೆ ಗಂಗವ್ವ ನೀ ಥರ ಹೋಗ ನಿಂಗವ್ವ ನೀ ಥರ ಹೋಗ ಅಂತಂದು ಯಾವ ಸೊಸೆನೂ ಕೂಡ ಹೋಗಲ್ಲ ಕೊನೆಗೆ ನೀ ಹೋಗ ಅಂತಂತಿದ್ದ ಅತ್ತೆ ಭಾಗಿರಥಿಗೆ ಬಂದಾಗ ನೀ ತೆಗೆದುಕೊಂಡು ಬಾ ಅದನ್ನು ಅಂತಂದು ಆಜ್ಞೆ ಮಾಡ್ತಾಳೆ ಆ ಆಗ್ನಿಗೆ ಅವಳು ಹೋಗ್ತಾಳೆ ಹೋಗಿ ತಗೊಂಡು ಮೇಲಕ್ಕೆ ಬರ್ತಾಳೆ ಬಂದಂಗೆ ಬಂದಂಗೆ ನೀರು ತುಂಬ್ಕೊಳ್ತಾ ತುಂಬ್ಕೊಳ್ತಾ ಬರುತ್ತೆ ಒಂದು ಮೆಟ್ಲೇರೋದಕ್ಕೆ ಪಾದಕ್ಕೆ ಬಂದಾಳುಗಂಗೆ ಎರಡು ಮೆಟ್ಲೇರೋದಕ್ಕೆ ಮೊಳಕಾಲಿಗೆ ಬಂದಾಳುಗಂಗೆ ಮೂರು ಮೆಟ್ಲೇರೋದಕ್ಕೆ ನಡಕ್ಕೆ ಬಂದಾಳು ಗಂಗೆ ನಾಲ್ಕು ಮೆಟ್ಲು ಏರದಕ್ಕೆ ಎದಗೆ ಬಂದಾಳುಗಂಗೆ ಐದು ಮೆಟ್ಲೇರೋದಕ್ಕೆ ತುಂಬಿ ಹರಿದಾಳು ಗಂಗೆ ಅಂತ ಬರುತ್ತೆ ಇಲ್ಲಿ ಗಮನಿಸಬೇಕು ಅಂದ್ರೆ ಬಲಿ ಸಂಸ್ಕೃತಿ ವ್ಯಾಖ್ಯಾನ ಮಾಡ್ತಾ ಗಮನಿಸಬೇಕು ಏನು ಹೇಳ್ತಾ ಅವನು ಅಂತಂದ್ರೆ ಒಂದು ಮೆಟ್ಲು ಎರಡು ಮೆಟ್ಲು ಮೂರು ಮೆಟ್ಲು ನಾಲ್ಕು ಮೆಟ್ಲು ಒಂದು ಕಡೆಯಿಂದ ಆಕ್ರಮಣಶೀಲವಾಗಿ ಬರುತ್ತಿರುವ ಜನತೆಯ ಮಲೆತ ಬಲಿರೂಪದ ತುಂಬುವಿಕೆ ಹರಿಯುವಿಕೆ ಗಂಗೆದು ಇನ್ನೊಂದು ಕಡೆಗೆ ಅದರಿಂದ ತಪ್ಪಿಸ್ಕೊಳ್ಬೇಕು ದಡ ಸೇರಬೇಕು ನನ್ನವರೊಟ್ಟಿಗೆ ನಾನು ಕೂಡಿಕೊಳ್ಬೇಕು ಎಂದು ತವಕದಲ್ಲಿ ಓಡುತ್ತಿರುವ ಹೆಣ್ಣಿನ ತಳಮಳ ನಮ್ಮ ವಿಮರ್ಶಕರು ತಪ್ಪು ವ್ಯಾಖ್ಯೆ ಕೊಟ್ಟಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಸೊ ಈ ಈ ಥರದ ಹೆಕ್ಕೆ ತೆಗೆಯೋದರಲ್ಲಿ ತಾವು ಕಳೆದು ಹೋಗಿದಿರಿ ಅಂತ ನಿಮ್ಮಂತೂ ಹೋಗಿಲ್ಲ ನನ್ನ ಪರಂಪರೆಯ ಜ್ಯೋತಿಯಲ್ಲಿ ನಾನು ಗುರುತಿಸ್ಕೊಂಡಿದ್ದೀನಿ ಸಾಹಿತ್ಯದ ಈ ಏನು ಮುಖ್ಯ ದಾರಿ ಇದೆ ಅದರಿಂದ ನಿಮ್ಮನ್ನು ಹೊರಗೆಡುವಂಥ ಪ್ರಯತ್ನ ಮಾಡಿದ್ದಾರೆ ಇಟ್ಟಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಯಾಕೆ ಅಂತಂದರೆ ಸೂಕ್ಷ್ಮ ಮನಸ್ಸಿನ ವಿಮರ್ಶಕರು ಅಲ್ಲ ನೀವು ಹಾಗೆ ಬಗೆರತಿ ತರ ಮೇಲೆ ಬರುವಂಥ ಪ್ರಯತ್ನ ಆಗಬಹುದು ಸಾಹಿತ್ಯ ಅನ್ನುವಂಥದ್ದು ಕೇವಲ ಓದಕ್ಕೆ ಮಾತ್ರ ಸಾಧ್ಯ ಅಲ್ಲ ಅದು ಅದನ್ನು ಒಂದು ಸಮಾಜವನ್ನು ತಿದ್ದುವಂಥದ್ದಾಗ್ಬೋದು ಅಥವಾ ಸಮುದಾಯಗಳನ್ನು ಎಚ್ಚರಿಸುವಂಥದ್ದಾಗಿರ್ಬೋದು ಅಥವಾ ನೆಲಮೂಲದ ಜನರ ಜೊತೆಗೆ ಅದು ಒಂದು ಸಂವಾದ ನಡೆಸುವಂಥ ಒಂದು ಸಾಹಿತ್ಯ ಬೇಕಾಗಿರೋದು ಇವತ್ತೇನಾಗಿದೆ ಅಂತಂದರೆ ಈ ಈ ಎಲೈಟ್ ಕ್ಲಾಸಿಗೆ ಸಾಹಿತ್ಯ ಬೆಂಗಳೂರು ಏನು ಲಿಟ್ರೇಚರ್ ಫೆಸ್ಟಿವಲ್ ಅನ್ನುವಂಥದ್ದು ಈ ರೀತಿಯಾದಂಥ ಒಂದು ಫೈವ್ ಸ್ಟಾರ್ ಕಲ್ಚರ್ ಶುರುವಾಗಿದೆ ಸೊ ಆ ಥರದ ಒಂದು ಸಾಹಿತ್ಯ ಏನು ಮೇಲ್ಮೈಗೆ ಬರ್ತಾ ಇರೋದರಿಂದ ಜನಮುಖಿ ಸಾಹಿತ್ಯ ಕೆಳಗೆ ಹೋಗ್ತಾ ಇದೆ ಇದು ಬಹಳ ಹಿಂದಿನಿಂದಲೂ ಇರೋದು ರಾಜರ ಕಾಲದಲ್ಲೂ ಕೂಡ ಪಂಡಿತರ ಸಾಹಿತ್ಯ ಪಾಮರ ಸಾಹಿತ್ಯ ಅಂತ ಇತ್ತು ಪಾಮರರ ಸಾಹಿತ್ಯ ಯಾವತ್ತೂ ಕೂಡ ಜನಮುಖಿಯಾಗಿದೆ ಜನಸ್ಪಂದನೆಯನ್ನು ಇಟ್ಕೊಂಡು ಬಂದಿದೆ ಪಂಡಿತರ ಸಾಹಿತ್ಯದೊಳಗೆ ನಾವು ಗಮನಿಸಬೇಕಾದ್ದು ರಂಜನೆಯ ಅಂಶಗಳು ಇದ್ದಿರಬಹುದು ಮಸಾಲೆ ದೋಸೆ ಥರ ಯಾವ ಥರದಲ್ಲೋಸೆ ದೋಸೆ ಅಲ್ಲಿಯೂ ಕೂಡ ಸೂಕ್ಷ್ಮ ಮನಸ್ಸಿನ ಸಂವೇದನೆಯ ಕವಿ ಯಾವತ್ತೂ ಕೂಡ ಅವನು ಜನಪರವಾಗಿರ್ತಾನೆ ಜನರ ಬದುಕಿನೊಳಗೆ ಬೇರು ಬಿಟ್ಟಂತೆ ಬೆಳೆದಿರ್ತಾನೆ ನಾಲಿಗೆಗೆ ರುಚಿ ಕೊಡುವಂಥದ್ದೇ ಸೃಜನಶೀಲ ಸಾಹಿತ್ಯ ಅನ್ನುವಂಥ ವ್ಯಾಖ್ಯಾನ ಇದು ಹೌದಾ ಈಗ ಪಂಪನ್ನೇ ನೋಡಿ ನೀವು ಪಂಪ ಬರೆದದ್ದು ಯಾವುದನ್ನು ವಿಕ್ರಮಾರ್ಜುನ ವಿಜಯವನ್ನು ಅವನು ಹೇಳೋದೇನು ಕೃತಿಯ ಶೀರ್ಷಿಕೆಯೊಳಗೆ ವಿಕ್ರಮಾರ್ಜುನ ಅವನ ವಿಜಯವನ್ನು ಹೇಳ್ತೀನಿ ಅಂತ ಆದರೆ ಅವನ ಕಾವ್ಯದಲ್ಲಿ ಯಾರನ್ನು ಹೊಳ್ತಾನೆ ಯಾವ ಕುಲದ ಹೆಸರಿನೊಳಗೆ ಅವಮಾನಕ್ಕೆ ಒಳಗಾಗಿದ್ನೋ ಅನ್ಯಾಯಕ್ಕೆ ಒಳಗಾಗಿದ್ನು ದುರಂತಕ್ಕೆ ಒಳಗಾಗಿದ್ನು ಅಂಥ ಕಾನೇನ ಕರ್ಣ ಕರ್ಣನ ಬಗ್ಗೆ ಹೇಳ್ತಾನೆ ಇಡೀ ಮಹಾಭಾರತದೊಳಗೆ ಅವನು ಅವ್ನು ಹೇಳೋದೇನಂದರೆ ನೆನೆಯದಿರಣ್ಣ ಭಾರತದೊಳಿಂಪೆರರಾರು ಮನ್ ಒಂದೇ ಚಿತ್ತ ನಿಮ್ಮ ನೆನೆ ಒಡೆ ಕರ್ಣನಂ ನೆನೆಯ ಕರ್ಣನೋಳ್ ಆರ್ದುರೆ ಕರ್ಣನೇರು ಕರ್ಣನ ಕಡು ನನ್ನಿ ಕರ್ಣನ ಅಳವಂಕದ ಪಡೆ ಪುದಿದು ಕರ್ಣ ರಸಾಯನ ಮಲ್ತೆ ಭಾರತ ಅಂದರೆ ಪ್ರೊಫೆಸರ್ ತಾವು ಹೇಳ್ತಾ ಇರೋದು ನೋಡಿದ್ರೆ ಈ ದೇಶದ ಚರಿತ್ರೆಯಲ್ಲಿ ಸಾಹಿತ್ಯದ ಚರಿತ್ರೆಯಲ್ಲಿ ಸಾಮಾಜಿಕ ಚರಿತ್ರೆಯಲ್ಲಿ ಒಬ್ಬ ಭಾಗಿರತಿ ಒಬ್ಬ ಶಂಭೂಕ ಒಬ್ಬ ಏಕಲವ್ಯ ಒಬ್ಬ ಕರ್ಣ ಈ ಸಂತತಿಯನ್ನು ಬಹಳ ಉದ್ದೇಶಪೂರ್ವಕವಾಗಿ ಅದನ್ನು ತಿರಸ್ಕರಿಸುವ ಒಂದು ಮನಸ್ಥಿತಿ ಈಗಲೂ ಜೀವಂತವಾಗಿದೆ ಅಂತ ಹೇಳ್ತಾರೆ ತಿರಸ್ಕರಿಸಿದಷ್ಟೇ ಅಂಥವುಗಳನ್ನು ಹಿಡಿದೆತ್ತುವಂಥ ಕಾರ್ಯವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಮಾಡ್ತಾ ಬೋದ್ ಎಸ್ ಪ್ರೊಫೆಸರ್ ನಮ್ಮ ಜೊತೆ ಇನ್ನೂ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್ ವೀಕ್ಲೆ ಎಂಡ್ಕೊಂಡ್ರಿ ಮತ್ತೆ ಸ್ವಾಗತ ಪ್ರೊಫೆಸರ್ ಅವರೇ ತಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದು ಕೇವಲ ಭಾಷೆ ಸಮಸ್ಯೆ ಅಷ್ಟೇ ಅಲ್ಲ ಗಡಿ ಸಮಸ್ಯೆ ಇದೆ ಜಲದ ಸಮಸ್ಯೆ ಇದೆ ಬದುಕಿನ ಸಮಸ್ಯೆ ಇದೆ ಕನ್ನಡಿಗರ ಉದ್ಯೋಗದ ಸಮಸ್ಯೆ ಇದೆ ಹೌದು ಬರೀ ಭಾವನಾತ್ಮಕ ಸಮಸ್ಯೆಗಳಿಗಷ್ಟೇ ನಾವು ಕಿವಿಗೊಡೋದಾಗಲಿ ಕಣ್ಣು ತೆರೆಯೋದಾಗಲಿ ಸೊ ಇದಕ್ಕೆ ನೀವು ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ ಭಾಷೆ ಅದು ಒಂದು ಬದುಕು ಅದು ಭಾಷಿಕವಾದ ಶಾಬ್ದಿಕವಾದ ವಿಚಾರಗಳನ್ನು ಮಾತ್ರ ಕುರಿತಂಥದ್ದಲ್ಲ ಸೊ ಕನ್ನಡತನ ಒಟ್ಟು ಸಮಗ್ರವಾಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕನ್ನಡ ಬದುಕನ್ನು ಪ್ರತಿನಿಧೀಕರಿಸುವಂಥದ್ದು ಭಾಷೆ ಈ ಕಾರಣದೊಳಗೆ ಈ ಹೊತ್ತು ಬದುಕಿಗೆ ಏನೇನು ಸವಾಲುಗಳು ಎದುರಾಗಿದ್ದಾವೆಯೋ ಅವೆಲ್ಲವೂ ಕೂಡ ಭಾಷೆಗೆ ಎದುರಾಗಿರುವಂಥ ಸವಾಲುಗಳೇನೇನೆ ಕನ್ನಡದ ಪ್ರಾಥಮಿಕ ಶಿಕ್ಷಣ ಯಾವ ಮಾಧ್ಯಮದಲ್ಲಾಗಬೇಕು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಹೇಳ್ತಾರೆ ಪಾಲಕರಿಗೆ ಬಿಟ್ಟುಬಿಡಿ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಿ ನಮ್ಮಲ್ಲಿ ಏನಾಗಿದೆ ಅಂದರೆ ರಾಜ್ಯ ಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಮತ್ತು ಮಾತೃಭಾಷೆ ಇವುಗಳಲ್ಲಿ ಒಂದು ತಪ್ಪು ನಿರ್ವಚನವನ್ನು ಮಾಡಿಕೊಂಡು ರೀತಿಯೊಳಗೆ ಈ ಗೊಂದಲಗಳನ್ನು ಬೆಳೆಸ್ಕೊಳ್ತಲೇ ಇದ್ದಾರೆ ಮಾತೃಭಾಷೆ ಶಿಕ್ಷಣದ ಮಾಧ್ಯಮವಾಗಬೇಕು ಸೊ ಈ ಗೊಂದಲದಲ್ಲಿ ಖಾಸಗಿ ಶಾಲಾ ಶಿಕ್ಷಣಗಳ ಪಾತ್ರನೂ ಇದೆ ಇದೆ ಅಂತ ಹೇಳ್ತಾ ಮಾತೃಭಾಷೆಯ ಆಯ್ಕೆ ಅಂತಕ್ಕಂಥದ್ದು ಪೋಷಕರಿಗೆ ಬಿಟ್ಟದ್ದು ಅನ್ನೋ ರೀತಿಯೊಳಗೆ ಏನಾಗ್ತಾ ಇದೆ ಅಂತಂದರೆ ಯಾವ ಉದ್ದೇಶವನ್ನು ಇಟ್ಕೊಂಡು ಭಾಷಾವಾರು ಪ್ರಾಂತ ರಚನೆಯಾಗಿತ್ತು ಯಾವ ಒಕ್ಕೂಟ ವ್ಯವಸ್ಥೆಯೊಳಗೆ ಬಹುತ್ವಗಳ ನೆಲೆಗಳನ್ನು ಗೌರವಿಸುವಂಥ ಒಂದು ಸಂವಿಧಾನದ ರಚನೆಯಾಗಿತ್ತು ಅಂಥ ಸಂವಿಧಾನಕ್ಕೆ ವಿರುದ್ಧವಾದ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಒಂದು ರೀತಿ ಎಳ್ಳು ನೀರು ಬಿಡುವ ರೀತಿಯೊಳಗಿನ ಬೆಳವಣಿಗೆಗಳು ಕಾಣಿಸ್ತಾ ಇರತಕ್ಕಂಥದ್ದು ಇಂಥ ತಪ್ಪು ವ್ಯಾಖ್ಯಾನಗಳಿಂದ ಹಿಡಿಯಾದ ಒಂದು ದೊಡ್ಡ ಸಮುದಾಯವನ್ನು ಇಂಗ್ಲೀಷಿನಿಂದ ವಂಚನೆ ಮಾಡಿ ಅವರನ್ನು ಒಂದು ಜಾಗತಿಕವಾಗಿ ಗುರುತಿಸಿಕೊಳ್ಳೋದ್ರಿಂದ ತಪ್ಪಿಸುವ ಹುನ್ನಾರ ಅನ್ನೋವಂಥದ್ದು ಕೂಡ ಇದೇ ಪ್ರಗತಿಪರರ ಮಧ್ಯೆ ಇರತಕ್ಕಂಥ ಒಂದು ಅಭಿಪ್ರಾಯ ಕೂಡ ಇದೆ ಇಲ್ಲಿ ಅದು ಗಮನಿಸಬೇಕು ಇಂಗ್ಲೀಷ್ನ ಯಾಕೆ ವಂಚನೆ ಮಾಡ್ತೀರಿ ಪ್ರಾಥಮಿಕ ಶಿಕ್ಷಣ ಕನ್ನಡದಲ್ಲಿ ಹಾಕ್ಬೇಕು ನನ್ನ ಕೂಲಿ ಮಾಡೋ ಮಗನೂ ಕೂಡ ಇಂಗ್ಲೀಷ್ ಕಾನ್ವೆಂಟಲ್ಲಿ ಓದಲಿ ಏನು ಐ ಎ ಎಸ್ ಆಫೀಸರ್ ಮಕ್ಕಳೇ ಓದ್ಬೇಕಾ ಈ ರಾಜಕಾರಣಿ ಮಕ್ಕಳೇ ಓದಬೇಕಾ ಈ ಪರವಾದ ಮಾತುಗಳನ್ನು ನಾವು ಕೂಡ ಈಗ ವರ್ಷದಿಂದಲೂ ಕೂಡ ಆಡ್ಕೊಂಡು ಬರ್ತಿದ್ದೀವಿ ಆದರೆ ಯಾಕೆ ಆಡಿದ್ದೀವಿ ಅನ್ನೋದು ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಒಂದು ರೀತಿಯಲ್ಲಿ ಏಕರೂಪಿ ಶಿಕ್ಷಣ ಇಡೀ ರಾಷ್ಟ್ರವ್ಯಾಪಿಯಾಗಿ ಬರಬೇಕು ಪ್ರಾದೇಶಿಕ ಭಾಷೆಗಳು ಮಾಧ್ಯಮ ಭಾಷೆಗಳಾಗಿ ಆಯಾ ನೆಲದೊಳಗೆ ಅರಳಬೇಕು ಶಿಕ್ಷಣ ಮಾಧ್ಯಮ ಭಾಷೆಯಾಗಿ ನಿಮ್ಮ ಪ್ರಕಾರ ನಾಗರಿಕ ಸಮಿತಿಗಿಂತಲೂ ಕೂಡ ಸಮಾನ ಶಿಕ್ಷಣ ರಾಷ್ಟ್ರೀಕರಣ ಬಹಳ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಇದಾಗದೆ ಹೋದಾಗ ಉಳ್ಳವರಿಗೆ ಒಂದು ಶಿಕ್ಷಣ ಬಡವರಿಗೆ ಇನ್ನೊಂದು ಶಿಕ್ಷಣ ಅನ್ನೋದಾದಾಗ ಇದನ್ನು ಬದಲಿಸೋದಕ್ಕೆ ಸಾಧ್ಯವಿಲ್ಲ ಅಂದಾಗ ನೀವು ಪ್ರೈಮರಿ ಶಾಲೆಗಳಲ್ಲೂ ಕೂಡ ನಮ್ಮ ಮಕ್ಕಳಿಗೆ ನೀವು ಇಂಗ್ಲಿಷ್ ಇಂಗ್ಲೀಷನ್ನು ಕಲಿಸಿ ಒಂದು ಭಾಷೆಯಾಗಿ ಕಲಿಸಿ ಅಂತನ್ನುವುದನ್ನು ಒತ್ತಾಯಿಸಿದವರು ನಾವು ಸಂವಿಧಾನದೊಳಗೆ ಈ ಹೊತ್ತು ಈ ಥರದ ವ್ಯತ್ಯಾಸಗಳಾಗಿರೋದನ್ನು ಕಾನೂನಾತ್ಮಕವಾಗಿ ತಿದ್ದುಪಡಿ ತಂದ ರೀತಿಯೊಳಗೆ ಗೌರವಿಸಬೇಕು ಇದು ಕೊಂದಕ್ಕೆ ಅಲ್ಲ ಎಲ್ಲ ಪ್ರಾದೇಶಿಕ ಭಾಷೆಗಳಿಗೂ ಕೂಡ ಸಲಬೇಕಾಗಿರುವಂಥ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇದ್ರ ಬಗ್ಗೆ ನಾವು ಕೇಂದ್ರ ಗಮನಕ್ಕೆ ತರ್ತೀವಿ ಈ ಕೂಡಲೇ ಇದ್ರ ಬಗ್ಗೆ ಒಂದು ಸಭೆ ಕರಿಬೇಕು ಅಗತ್ಯ ಬಿದ್ದು ಸಂವಿಧಾನ ತಿದ್ದುಪಡಿ ಆಗಬೇಕಂತ ನೀವು ಸಿದ್ದರಾಮಯ್ಯವ್ರಿಗೆ ಏನು ಹೇಳ್ತೀವಿ ಸಿ ಎಮ್ಗೆ ಅದು ಆಗಬೇಕು ಅದು ಕೇವಲ ರಾಜ್ಯಕ್ಕೆ ಮಾತ್ರ ಬಿಟ್ಟಿದ್ದಾಗಿಲ್ಲ ಈಗ ಈ ಹೊತ್ತು ಕೇಂದ್ರ ಇದರ ಬಗ್ಗೆ ನೇತೃತ್ವ ವಹಿಸಬೇಕು ನೇತೃತ್ವ ವಹಿಸಬೇಕು ಒಕ್ಕೂಟ ವ್ಯವಸ್ಥೆಯ ಬಹುತ್ವಗಳನ್ನು ಗೌರವಿಸಬೇಕು ಉಳಿಸಬೇಕು ಬೆಳೆಸಬೇಕು ಸೊ ಅಗತ್ಯ ಬಿದ್ದರೆ ಈ ವಿಚಾರದಲ್ಲೂ ಕೂಡ ತಾವು ಯಾವುದೇ ತೀರ್ಮಾನ ಯಾವುದಕ್ಕೂ ರೆಡಿ ಇದ್ದೇನೆ ನಾನು ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಒಂದು ಕಡೆ ನಾವು ಮಹಾರಾಷ್ಟ್ರ ಸೇರ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ನಮಗೆ ಸೇರ್ತೀವಿ ಅಂತ ಹೇಳ್ತಾರೆ ಇದು ಕೇವಲ ಚುನಾವಣಾ ರಾಜಕಾರಣ ಅಥವಾ ಜಲಂತ ಸಮಸ್ಯೆಗಳು ಈಗಲೂ ಕೂಡ ಪರಿಹಾರ ಸಿಕ್ಕಿಲ್ವಾ ಜನಗಳನ್ನು ರಾಜಕೀಯ ದಾಳಗಳಾಗಿ ಬಳಸಿಕೊಳ್ಳೋದನ್ನು ಬಿಟ್ಟಂತೆ ಅವರ ಬದುಕನ್ನು ಅವರು ಕಟ್ಟಿಕೊಳ್ಳೋದಕ್ಕೆ ಬಿಟ್ಟರೆ ಈ ಯಾವುದೇ ಸಮಸ್ಯೆಗಳಿರೋಲ್ಲ ಹಾಗಾಗಿ ನಾನು ಏರ್ವಾಗ ಕೇಳ್ತೀನಿ ಪ್ರೊಫೆಸರ್ ಸಿದ್ದರಾಮಯ್ಯವರೇ ತಾವು ಕನ್ನಡ ಪ್ರಾಧಿಕಾರ ಅಧ್ಯಕ್ಷರು ಎಮ್ ಎಸ್ ನಿಷೇಧ ಮಾಡಬೇಕಾ ಮಾಡಬಾರ್ದ ಯಾವುದು ಸಂವಿಧಾನಕ್ಕೆ ವಿರುದ್ಧವಾದ ನೆಲೆಯೊಳಗೆ ಹೆಜ್ಜೆಯನ್ನು ಇಟ್ಕೊಂಡು ಮುಂದೆ ಹೋಗುತ್ತೋ ಅಂಥವುಗಳಿಗೆ ಇರಲೇಬೇಕು ಈ ಕನ್ನಡದ ಬದುಕಿನ ಪ್ರಶ್ನೆ ಅಂತಂದರೆ ಕೇವಲ ಒಂದು ಭಾಷೆ ಅಥವಾ ಶಾಲೆ ಅಷ್ಟೇ ಆಗೋದಿಲ್ಲ ನಮ್ಮ ರೈತರ ದಲಿತರ ಹಿಂದುಳಿದವರ ಕಾರ್ಮಿಕರ ಅಥವಾ ಜಮೀನಲ್ಲಿ ಕೂಲಿ ಮಾಡ್ತಕ್ಕಂಥವರ ಅದ್ರ ಜೊತೆಗೆ ಲಕ್ಷಾಂತರ ಜಮೀನು ಏನು ಉಳುಮೆ ಮಾಡ್ತಕ್ಕಂಥ ಕೃಷಿಕರ ಈ ಬದುಕಿನ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ ಇವತ್ತು ನೀರಾವರಿ ಸಮಸ್ಯೆಗಳಿಗೆ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಪದೇ ಪದೇ ಅನ್ಯಾಯ ಅನುಭವಿಸ್ತಾ ಇದ್ವಿ ಈ ವಿಚಾರದಲ್ಲಿ ಕೂಡ ತಾವು ಸರ್ಕಾರಕ್ಕೆ ಏನು ಹೇಳ್ತೀನಿ ಖಂಡಿತ ನಾವು ಉದ್ದು ಉದ್ದಕ್ಕೂ ಕೂಡ ಈ ಜಲವಿವಾದವನ್ನು ಕುರಿತು ಹೇಳಿಕೊಂಡೇ ಬರ್ತಾ ಇದ್ವಿ ಜಲವಿವಾದ ಒಂದು ರಾಷ್ಟ್ರೀಯ ನೀತಿಯಾಗಿ ಬರಬೇಕು ಜಲನೀತಿ ಇದೆಯಲ್ಲ ಒಂದು ರಾಷ್ಟ್ರೀಯ ನೀತಿಯಾಗಿ ಬಂದಾಗ ಮಾಡೋಕ್ಕಾಗ್ತಲ್ಲ ಯಾಕೆ ಮಾಡೋದಕ್ಕಾಗ್ತಾ ಇಲ್ಲ ಅಂದಾಗ ಇವತ್ತು ಗಮನಿಸಬೇಕಾಗಿರುವಂಥದ್ದು ಕೇಂದ್ರದಲ್ಲಿರುವಂಥ ಆಡಳಿತ ಯಾವತ್ತೂ ಕೂಡ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವ ರೀತಿಯೊಳಗಿನ ವರ್ತನೆಯನ್ನು ತೋರಿಕೊಂಡಂತೆ ಬಂದಾಗ ಅದು ಯಾವುದೇ ಪಕ್ಷ ಇರಲಿ ಕೇಂದ್ರದಲ್ಲಿ ತೋರಿಕೊಂಡು ಬಂದಾಗ ಯಾವತ್ತೂ ಏನಾಗುತ್ತೆ ಅಂತಂದರೆ ಒಂದು ರಾಜ್ಯಕ್ಕೆ ಅನ್ಯಾಯವಾಗ್ತಲೇ ಇರುತ್ತೆ ಮತ್ತೊಂದು ರಾಜ್ಯಕ್ಕೆ ಯಾವತ್ತೂ ಕೂಡ ಮಣೆ ಹಾಕುವಂಥ ಕಾರ್ಯ ನಡೀತಲೇ ಇರುತ್ತೆ ಸಿದ್ದರಾಮಯ್ಯ ನಮ್ಮನ್ನು ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ಕಾಡಿರ್ತಕ್ಕಂಥ ದೊಡ್ಡ ಒಂದು ಎಮೋಷನಲ್ ಮತ್ತು ಟೆನ್ಷನ್ ಮಾಡಿರ್ತಕ್ಕಂಥ ಟಿಪ್ಪು ಜಯಂತಿ ಮುಂದಿನ ವರ್ಷ ಟಿಪ್ಪು ಜಯಂತಿ ಆಚರಿಸ್ಬೇಕಾ ಅಥವಾ ಅದನ್ನು ನಿಲ್ಲಿಸ್ಬೇಕಾ ಟಿಪ್ಪು ಜಯಂತಿಯನ್ನು ನಿಲ್ಲಿಸೋದಾದರೆ ಎಲ್ಲ ಜಯಂತಿಗಳನ್ನು ನಿಲ್ಲಿಸಬೇಕು ಟಿಪ್ಪುವನ್ನು ವ್ಯಾಖ್ಯಾನಿಸಿರುವಂಥ ಇತಿಹಾಸಕಾರರು ಯಾರು ಇತಿಹಾಸಕಾರರು ಬರೆದದಕ್ಕಿಂತ ನಮ್ಮ ಜನರ ಇತಿಹಾಸ ಒಂದಿದೆ ಚಿತ್ರದುರ್ಗದಲ್ಲಿ ನೀವು ಹೋದರೆ ಮನೆ ಮನೆಗೂ ಕೂಡ ಒಬ್ಬ ತಿಪ್ಪೇಸ್ವಾಮಿ ಕಾಣ್ತೀರ ತಿಪ್ಪೇಸ್ವಾಮಿ ಒಬ್ಬ ಚಾರಿತ್ರಿಕ ವ್ಯಕ್ತಿ ನಟಿ ತಿಪ್ಪೇಸ್ವಾಮಿ ನಾಯಕ್ ನಟಿ ತಿಪ್ಪೇಸ್ವಾಮಿ ಮನೆ ಮನೆಗೂ ತಿಪ್ಪೇಸ್ವಾಮಿ ಕಾಣ್ತಾರೆ ತಿಪ್ಪೇಸ್ವಾಮಿ ಬಗ್ಗೆ ಬೇಕಾದಷ್ಟು ಕಾವ್ಯ ಕಥನಗಳು ರಚನೆಯಾಗಿದ್ದಾವೆ ಯಾಕಾ ಅದು ಸಿಂಧೂರ್ ಲಕ್ಷ್ಮಣನ ಬಗ್ಗೆ ಆಗಿದೆ ಕಿತ್ತೂರು ಚಮನ್ ಚನಮರ ಬಗ್ಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಆಗಿದೆ ಹಾಗೆಯೇ ತಿಪ್ಪುವಿನ ಬಗ್ಗೆನೂ ಕೂಡ ನಮ್ಮ ಜನಪದರು ಲಾವಣಿಗಳನ್ನು ರಚನೆ ಮಾಡಿದ್ದಾರೆ ಆದ್ದರಿಂದ ಯಾವ ರಾಜನೂ ಕೂಡ ಎಲ್ಲ ಪ್ರಜೆಗಳಿಗೂ ಒಂದು ರೀತಿಯಲ್ಲಿ ಉತ್ತಮೋತ್ತಮನ ರೀತಿಯೊಳಗೆ ವರ್ತಿಸಿದ್ದು ಯಾವ ಚರಿತ್ರೆಯಲ್ಲೂ ಇಲ್ಲ ಆದ್ರೆ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಜನರನ್ನು ಒಡೆದಾಳುವ ರಾಜಕಾರಣದಿಂದ ಪಡೆಯುವಂತ ಮತಗಳ ಮೇಲೆ ಮಾತ್ರ ಕಣ್ಣು ಕಣ್ಣು ಆದ್ರಿಂದ ಕಾಂಗ್ರೆಸ್ ಅಂತ ಹೇಳ್ತಾರೆ ಹೌದು ಆಚರಣೆ ಲಾಭ ಆಗುತ್ತೆ ಅಲ್ಪಸಂಖ್ಯಾತರ ಓಲೈಕೆ ತಂತ್ರ ಇದು ಅಲ್ಲ ಈಗ ಪ್ರತಿಯೊಂದು ಪಕ್ಷವೂ ಕೂಡ ಏನ್ ಮಾಡ್ಕೊಂಡು ಬಂದಿದೆ ಅಂತಂದ್ರೆ ಕಳೆದು ಹೋಗಿದ್ದಂತವ್ರುಗಳನ್ನು ಮುಂಚೂಣಿಗೆ ತಂದಂತೆ ಜಯಂತಿಗಳನ್ನು ಆಚರಿಸ್ತಾ ಇದೆ ನನ್ನ ಪ್ರಕಾರ ಎಲ್ಲಾ ಜಯಂತಿಗಳು ನಿಷೇಧ ಮಾಡಿ ಗಾಂಧಿ ಜಯಂತಿ ಸ್ವಾತಂತ್ರ್ಯ ದಿನಾಚರಣೆ ಹೌದು ಆಮೇಲೆ ಅಂಬೇಡ್ಕರ್ ಜಯಂತಿ ಇಂಥವನ್ನು ಮಾತ್ರ ಆಚರಣೆ ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಮನ್ನಣೆ ಪಡೆದ ಮಹಾಪುರುಷರುಗಳನ್ನು ಮಾತ್ರ ಇಟ್ಕೊಂಡಂತೆ ಇನ್ನೆಲ್ಲವನ್ನು ಅವರವರ ಸಮುದಾಯಗಳಿಗೆ ಬಿಡಲಿ ಅವರ ಸಂಘ ಸಂಸ್ಥೆಗಳು ಅವ್ರು ಬೇಕಾದ್ರು ಮಾಡ್ಕೊಡ್ಲಿ ನೀವು ಹಿಪಾಕ್ರಸಿ ಅನ್ನೋಂಥ ಪ್ರಶ್ನೆ ಬಂತು ಸಾಂಸ್ಕೃತಿಕ ನೀತಿ ನಿರೂಪಣಾ ಅಧ್ಯಕ್ಷರಾದರೂ ಬರ್ಗುರು ಅವಾಗ ತಾವು ಅಸಮಾಧಾನ ವ್ಯಕ್ತಪಡಿಸಿದ್ವಿ ಇವ್ರು ಯಾರೂ ಕೂಡ ಈ ಸರ್ಕಾರ ಬರೋದ್ರಲ್ಲಿ ಪಾತ್ರ ವಹಿಸಿಲ್ಲ ಹೊರಗಡೆ ಇದ್ದವರು ಎಲ್ಲೂ ನುಸುಳು ಬಿಟ್ಟರು ಅನ್ನೋವಂಥ ಅಭಿಪ್ರಾಯ ಕೂಡ ತಾವೆಲ್ಲೂ ವ್ಯಕ್ತಪಡಿಸಿದ್ವಿ ಎಲ್ಲೂ ವ್ಯಕ್ತಪಡಿಸಿಲ್ಲ ನಿಮ್ಮ ಮನಸ್ಸಲ್ಲೂ ಕೂಡ ಇದೆ ಇಲ್ಲ ಸೊ ಅಂದರೆ ಬರಗು ರಾಮಚಂದ್ರಪ್ಪ ಆ ನೀತಿ ಅಧ್ಯಕ್ಷರಾಗಿದ್ದು ಕೂಡ ತಾವು ಎಲ್ಲಿ ಮಾತಾಡಿದ್ರಿ ಇದು ಅಡಾಲ್ಫ್ ಹಿಟ್ಲರ್ ಇದ್ದಾಗ ಇಂಥದ್ದು ನೀತಿ ತಂದಿದ್ದರು ಜೀವಿಸ್ಗಳನ್ನು ಕೊಲೆ ಮಾಡಲಿಕ್ಕೆ ಅನುಕೂಲ ಇದೆ ಇಂಥ ಸಾಂಸ್ಕೃತಿಕ ನೀತಿಗಳು ಸೆಕ್ಯುಲರ್ ಬೇಸನ್ನು ಏನೋ ಡಿಸ್ಟ್ರಾಯ್ ಮಾಡುತ್ತೆ ಧ್ವಂಸ ಮಾಡುತ್ತೆ ಅನ್ನೋ ಈ ಪ್ರಕಟಿಸಿದ್ರೆ ಈ ಇದನ್ನು ಹೇಳಿ ಒಪ್ತೀನಿ ನಾನು ಬಟ್ ಅಧ್ಯಕ್ಷತೆಯನ್ನು ಮಾಡಿದ್ದಕ್ಕೆ ಹಾಗೆ ಹೀಗೆ ಆ ಥರದ್ದಲ್ಲ ತಮಗೆ ಆರಂಭದಲ್ಲಿ ಅಸಮಾಧಾನ ಇರಲಿಲ್ಲ ಇಲ್ಲ ಆರಂಭದಲ್ಲಿ ಅಷ್ಟೇ ಅಲ್ಲ ಅಸಮಾಧಾನ ಯಾವತ್ತೂ ಇಲ್ಲ ಬಟ್ ಸಾಂಸ್ಕೃತಿಕ ನೀತಿ ಇದೆಯಲ್ಲ ಒಂದು ಸೆಕ್ಯುಲರ್ ಪಕ್ಷ ಇದ್ದಾಗ ಅಂಥ ನೀತಿ ಬಳಕೆಯಾಗುವುದಕ್ಕೂ ಅಂಥ ನೀತಿಯನ್ನು ಒಂದು ಅಸ್ತ್ರವಾಗಿ ಒಂದು ಕೋಮುವಾದಿ ಕೈಗೆ ಕೊಟ್ಟಾಗ ಆಗುವಂಥ ಅನಾಹುತಗಳಿಗೂ ಬಹಳ ವ್ಯತ್ಯಾಸ ಈ ಸರ್ಕಾರ ನೀವು ಯಾವ ಬೆಂಬಲಿಸುವ ಸರ್ಕಾರದ ಅದಕ್ಕೆ ಇದು ಅದಕ್ಕೆ ಇದು ಬೇಡ ಅಂತ ಹೇಳೋದು ಒಂದು ದೇಶದೊಳಗೆ ಒಂದು ಚರಿತ್ರೆ ಯಾವ ತರಹದಲ್ಲಿ ಈ ಸಾಂಸ್ಕೃತಿಕ ನೀತಿಯನ್ನು ಬಳಸಿಕೊಂಡು ಮುಂದುವರೆದಿದೆ ಯಾವ ದುಸ್ಥಿತಿ ಮುಟ್ಟಿದೆ ಅನ್ನೋದನ್ನು ನಾವು ನೋಡಿದ್ದೀವಿ ಅಲ್ಲಿ ಇವತ್ತೂ ಕೂಡ ಹಿಟ್ಲರ್ ಹೆಸರನ್ನು ಅಲ್ಲಿ ಹೇಳಿದರೆ ಒಂದು ರೀತಿಯಲ್ಲಿ ಮಾತೆತ್ತುವಂತಿಲ್ಲ ಸಿದ್ದರಾಮಯ್ಯ ಯಾವ ಚುನಾವಣಾ ಅಖಾಡದಲ್ಲಿದ್ದಾಗ ಅವರು ಮುಂದೆ ಸರ್ಕಾರ ಬರಬೇಕು ಅಂತ ಓಡಾಡಿದವರಿಗಿಂತಲೂ ಕೂಡ ಅನಂತರ ಬಂದಾಗ ಒಂದಿಮಾಗದರು ಹೊಗಳು ಬಟ್ಟರು ಸಿದ್ದರಾಮಯ್ಯ ಸುತ್ತ ಸೇರ್ಕೊಂಡಿದ್ದಾರೆ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋವಂಥ ಅನುಮಾನ ಇದೆ ನೋ ಕಾಮೆಂಟ್ಸ್ ಮಾಧ್ಯಮಗಳು ಕೆಲವು ಸಾರಿ ಹುಟ್ಟಾಕುವಂಥ ಹಸಿ ಸುಳ್ಳುಗಳಿರ್ತಾವಲ್ಲ ಹಸಿ ಸುಳ್ಳುಗಳು ಒಂದು ಸುಳ್ಳನ್ನು ನೂರು ಸಾರಿ ಉಚ್ಚರಿಸಿದರೆ ಅದೇ ಸತ್ಯ ಅನ್ನುವ ರೀತಿಯೊಳಗೆ ಪ್ರಚಾರವಾಗುತ್ತೆ ಸಿದ್ದರಾಮಯ್ಯನವರು ಯಾರ ಮಾತನ್ನು ಕೇಳಿದ್ರೂ ಕೂಡ ಅವರು ಯಾವುದನ್ನೂ ವಿಚಾರ ಮಾಡದಂತೆ ತಾವು ಮುಂದುವರಿಯುವವರಲ್ಲ ಸೊ ಆಗ ಸಿದ್ದರಾಮಯ್ಯನವರೇ ತಾವು ಅವರಿಗೆ ತಾವು ವಿಧಾನ ಪರಿಷತ್ತಿಗೆ ಹೋಗಬೇಕಂತ ಹೇಳಿ ಒಳಗಡೆ ಒಳಗೇ ಒಂದು ಇಟ್ಕೊಂಡಂಥ ಒಂದು ಕನಸದು ಅದನ್ನು ಈಡೇರಲ್ಲ ಅದನ್ನು ನಿಮಗೆ ಸರಿ ಮಾಡೋಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಕೊಟ್ಟಿದ್ದಾರೆ ಎರಡು ಸಾರಿ ನನಗೆ ಅದರ ಆಹ್ವಾನ ಬಂದಾಗ್ಲೂ ಕೂಡ ವಿನಯದಿಂದ ನಾನು ಅದನ್ನು ನಿರಾಕರಿಸಿದ್ದೀನಿ ಮರಳು ಸಿದ್ದಪ್ಪರು ಕೂಡ ಅದು ಅವಕಾಶ ಇತ್ತು ಅದು ಕೂಡ ಅದನ್ನು ನಿರಾಕರಿಸಿದ್ದೀನಿ ಯಾಕೆ ಅಂತಂದರೆ ನನಗಿಂತ ಹೆಚ್ಚು ಹಿರಿಯರು ದುಡಿದವರು ಇದ್ದಾರೆ ಅದು ಅವರಿಗೆ ಸಿಗಲಿ ಸೊ ನಿಮ್ಗೆ ಆಸೆ ಇರಲ್ಲ ನೈತಿಕವಾದ ಒಂದು ಆಸೆ ಅಲ್ಲ ಅದು ಕೆ ಮರಳು ಸಿದ್ದಪ್ಪ ಅವರು ಕೂಡ ಎಮ್ ಎಲ್ ಸಿ ಆಗಬೇಕು ಅಂತ ಒಂದು ಅಭಿಪ್ರಾಯ ತಪ್ಪಿಸ್ತಾ ಇದ್ದಾರೆ ಇವತ್ತು ಕೂಡ ನನಗೆ ದುಡ್ದವರು ಅವರು ಅಂದರೆ ದುಡ್ದವರು ಅಂತ ಗಮನಿರೋದು ಇವತ್ತು ಒಂದು ಸಿದ್ಧಾಂತಕ್ಕಾಗಿ ಬೀದಿಗೆ ಬಂದ ಹೊತ್ತಿನೊಳಗೆ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಪ್ರಹಾರಗಳನ್ನು ಮಾಡಿದ್ದಾರೆ ಆ ಎಲ್ಲ ಪ್ರಹಾರಗಳಿಗೂ ಎದೆಯೊಡ್ಡಿ ನಿಂತಿದ್ದಾರೆ ಇವತ್ತು ಕೂಡ ಅವರು ಅಂಥವ್ರಿಗೆ ಸಿಗಬೇಕು ಸೊ ಸಿದ್ದಪ್ಪ ಅವರಿಗೆ ಎಮ್ ಎಲ್ ಸಿಗಬೇಕು ಹೌದು ಇವತ್ತು ಕೂಡ ತಪ್ಪು ತಪ್ಪಿಸಿದ್ದಾರೆ ಅವರು ಆಲ್ರೆಡಿ ಬೇಜಾರಾಗಿದ್ದಾರೆ ಅಂತ ಮಾತಿದೆ ಹೌದಾ ಅವ್ರ ಮನಸ್ಥಿತಿಗಳು ನಾನು ಹೇಗೆ ಇರೋರು ಇಲ್ಲ ಅಷ್ಟು ಆ ರೀತಿಯೊಳಗೆ ಇಂತಹ ಆಸೆಗಳನ್ನ ಮತ್ತೊಂದ್ ನಿರಾಶೆಗಳ ರೀತಿಯಲ್ಲಿ ತೆಗೆದುಕೊಂಡಂತೆ ಮರುಳಿಸಿದ್ದಪ್ಪನವ್ರ ಬಗ್ಗೆ ಹೇಳ್ತೇನೆ ಇವತ್ತಿಗೂ ಕೂಡ ಯಾರ ಹತ್ತಿರವೂ ಹೋಗಿ ಅವರು ನನಗಿದ ಕೊಡಿ ಅಂತ ಕೇಳಿಲ್ಲ ಕೇಳೋಲ್ಲ ಇರಬಹುದು ಕೇಳ್ತಾ ಇರೋರು ಬೇಕಾದಷ್ಟು ಜನ ಇದ್ದಾರೆ ಎಸ್ ಪ್ರೊಫೆಸರ್ ಇಷ್ಟೊತ್ತು ಅನೇಕ ವಿಷಯಗಳ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದ ಥ್ಯಾಂಕ್ ಯು ಇದು ಈ ವಾರದ ವೀಕ್ಲಿ ಎನ್ಕೌಂಟ್ರ್ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ವೀಕ್ಲಿ ಎನ್ಕೌಂಟ್ರ್ ಹಾಜರಾಗ್ತೀನಿ ಸುದ್ದಿ ಟಿ ವಿ ನಾವು